ಹಲೋ ಕರ್ನಾಟಕ ಟೆಕ್ ಇನ್ ಸ್ಲೈಡ್ ಕನ್ನಡಕ್ಕೆ ಸ್ವಾಗತ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ತಗೊಳ್ಳಿ ನಿಮ್ಗೆ ಕಾಯಿಲೆ ಬಂದಿದ್ಯೋ ಇಲ್ವೋ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಕೆಲವು ಸಿಂಟಮ್ಗಳು ಕಾಣ್ತಾ ಇರುತ್ತೆ ಆ ಸಿಂಪ್ಟಮ್ ಮುಖಾಂತರವಾಗಿ ನಿಮ್ಗೆ ಕಾಯಿಲೆ ಬಂದಿದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಸೇಮ್ ಅದೇ ರೀತಿ ನಿಮ್ಮ ಫೋನ್ ಕೂಡ ಕೆಲವು ಬಿಹೇವಿಯರ್ ತೋರಿಸುತ್ತೆ ನಿಮ್ಮ ಫೋನ್ ಹ್ಯಾಕ್ ಆಗಿದ್ರೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಐದು ಸಿಂಪ್ಟಮ್ಸ್ ನ ಹೇಳ್ತಾ ಹೋಗ್ತೀನಿ ಯಾವ ತರ ನಿಮ್ಮ ಫೋನ್ ಬಿಹೇವ್ ಮಾಡುತ್ತೆ ನಿಮ್ಮ ಫೋನ್ ಅಕಸ್ಮಾತ್ ಹ್ಯಾಕ್ ಆಗಿದ್ರೆ ಯಾವುದು ಕೆಲವು ಆಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಮ ಫೋನಿನ ಬ್ಯಾಟ್ರಿ ತುಂಬಾನೇ ಫಾಸ್ಟ್ ಆಗಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸತಿ ಇದನ್ನ ಚೆಕ್ ಮಾಡ್ಕೊಳ್ಳಿ ತುಂಬಾ ವರ್ಷ ಆಗಿದೆ ಫೋನ್ ತಗೊಂಡು ಫೋನ್ ಬ್ಯಾಟ್ರಿ ಬೇಗ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ ಅದು ಓಕೆ ಬಟ್ ಯಾವುದೋ ಕೆಲವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಮ ಫೋನ್ ಬ್ಯಾಟ್ರಿ ತುಂಬ ಫಾಸ್ಟಾಗಿ ಡ್ರೈನ್ ಆಗ್ತಿದೆ ಅಂತಂದರೆ ಬಿ ಕೇರ್ಫುಲ್ ಆ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಇದ್ದೇ ಇರುತ್ತೆ ಆದ್ದರಿಂದ ಆದಷ್ಟು ಆ ಅಪ್ಲಿಕೇಶನ್ ಬೇಕಾದಾಗ ಮಾತ್ರ ಯೂಸ್ ಮಾಡಿ ಯೂಸ್ ಇಲ್ಲ ಅಂತಂದರೆ ಆ ಅಪ್ಲಿಕೇಶನ್ನ ಡಿಲೀಟೇ ಮಾಡಿಬಿಡಿ ಯೂಶ್ವಲಿ ಪ್ರತಿಯೊಂದು ಅಪ್ಲಿಕೇಶನ್ನು ಕೂಡ ಅದ್ರ ಪಫಾರ್ಮೆನ್ಸ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಅಕಸ್ಮಾತ್ ಅದು ಕ್ಲೋಸ್ ಆಗ್ತಾ ಇಲ್ಲ ಅಂತಂದರೆ ಅದು ಬ್ಯಾಕ್ ಅಲ್ಲಿ ಕಂಟಿನ್ಯೂಸ್ ರನ್ನಿಂಗ್ ಇದ್ದೇ ಇರುತ್ತೆ ಆ ರನ್ನಿಂಗ್ ಇರೋ ಕಾರಣ ನಿಮ್ಮ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿರುತ್ತೆ ಆ ರನ್ನಿಂಗಲ್ಲಿ ಏನು ಕೆಲಸ ಮಾಡ್ತಾ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಈವನ್ ಅದು ನಿಮ್ಮ ಡೇಟಾನೆಲ್ಲ ಹ್ಯಾಕ್ ಮಾಡಿ ಹ್ಯಾಕರ್ಸ್ ಕಳಿಸ್ತಾ ಇರ್ಬೋದು ಏನು ಬೇಕಿದ್ರು ಮಾಡ್ತಿರ್ಬೋದು ಆದ್ದರಿಂದ ಯಾವ ಅಪ್ಲಿಕೇಶನ್ ಎಷ್ಟು ಬ್ಯಾಟ್ರಿ ತಗೋತಾ ಇದೆ ಅಂತ ನಿಮ್ಮ ಸೆಟ್ಟಿಂಗ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ಚೆಕ್ ಮಾಡಿ ಯಾವುದಾದ್ರೂ ಅನ್ನೋನ್ ಆ್ಯಪ್ ತುಂಬಾ ಜಾಸ್ತಿ ಬ್ಯಾಟ್ರಿ ತಗೋತಾ ಇದೆ ಅದು ಇಂಪಾರ್ಟೆಂಟ್ ಅನ್ನೋನ್ ಅಪ್ಲಿಕೇಶನ್ ಕೆಲವು ಅಪ್ಲಿಕೇಶನ್ ಇದ್ದೇ ಇರ್ತವೆ ನಿಮ್ಮ ಆಂಡ್ರಾಯ್ಡ್ ಓ ಎಸ್ ಆಗಿರ್ಬೋದು ಅವೆಲ್ಲ ಹೈಯೆಸ್ಟ್ ಬ್ಯಾಟ್ರಿ ತೊಗೋತಾ ಇರುತ್ತೆ ಅದು ಬಿಟ್ಟು ಯಾವುದಾದ್ರೂ ಅನ್ನೋನ್ ಸೋರ್ಸ್ ಆ್ಯಪ್ಸ್ ಏನಾದರೂ ನಿಮಗೆ ಹೈಯೆಸ್ಟ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇದೆ ಅಪ್ಲಿಕೇಶನ್ನ ಫಸ್ಟ್ ಡಿಲೀಟ್ ಮಾಡಿ ನಿಮ್ಮ ಮೊಬೈಲ್ ಬಿಲ್ ಇದಕ್ಕಿದ್ದಂಗೆ ತುಂಬ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೋಸ್ಟ್ ಪೇಯ್ಡ್ ಇದ್ರೆ ಪ್ರೀಪೇಯ್ಡ್ ಇದ್ರೆ ನಿಮ್ಮ ಇಂಟರ್ನೆಟ್ ಡೇಟಾ ಎಷ್ಟು ಎಷ್ಟಾಕ್ಸಿದಿರೋ ಅದು ತುಂಬಾ ಬೇಗ ಕನ್ಸ್ಯೂಮ್ ಆಗ್ತಾ ಇರುತ್ತೆ ಆಗ ನೀವು ಒಂದ್ಸತಿ ಚೆಕ್ ಮಾಡಬೇಕಾಗತ್ತೆ ಯಾಕೆ ಅಂತಂದ್ರೆ ಯಾವ ಅಪ್ಲಿಕೇಶನ್ ಎಷ್ಟು ಇಂಟರ್ನೆಟ್ ಯುಟಿಲೈಸ್ ಮಾಡ್ತಾ ಇದೆ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಿ ಚೆಕ್ ಮಾಡಬಹುದು ಅಲ್ಲಿ ಚೆಕ್ ಮಾಡಿ ಯಾವುದೋ ಒಂದು ಅನ್ನೋನ್ ಸೋರ್ಸ್ ಆಪ್ ನಿಮಗೆ ತುಂಬಾನೇ ಜಾಸ್ತಿ ಇಂಟರ್ನೆಟ್ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತಂದ್ರೆ ಅದರ್ಥ ಆ ಅಪ್ಲಿಕೇಶನ್ ಮುಖಾಂತರವಾಗಿ ನಿಮ್ಮ ಡೇಟಾ ಹ್ಯಾಕ್ ಆಗ್ತಾ ಇದೆ ಅಂತ ಓಕೆ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಎಕ್ಸಾಂಪಲ್ಗೆ ಫೋಟೋ ವ್ಯೂವರ್ ಆಗಿರ್ಬೋದು ಫೋಟೋ ವ್ಯೂವರ್ ಆಕ್ಚುಲಿ ಇಂಟರ್ನೆಟ್ ಬೇಕಾಗಿರೋದಿಲ್ಲ ಆದ್ರೂ ಅದು ತುಂಬಾನೇ ಜಾಸ್ತಿ ಇಂಟರ್ನೆಟ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಸೊ ಆ ಕಾರಣದಿಂದಾಗಿ ನಿಮಗೆ ಬೇಗ ಇಂಟರ್ನೆಟ್ ಖಾಲಿ ಆಗ್ತಾ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದು ಈ ತರ ಅಪ್ಲಿಕೇಶನ್ಗಳು ಹೈಯೆಸ್ಟ್ ಅಮೌಂಟ್ ಆಫ್ ಇಂಟರ್ನೆಟ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಬಿ ಕೇರ್ಫುಲ್ ಆ ಅಪ್ಲಿಕೇಶನ್ ನ ಅನ್ಇನ್ಸ್ಟಾಲ್ ಮಾಡಿ ಇನ್ನೂ ಒಂಥರ ಆಗಿರ್ಬೋದು ಯಾವ ತರ ಅಂತಂದ್ರೆ ನಿಮ್ಮ ಫೋನಿಂದ ಮೆಸೇಜ್ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ತಿರತ್ತೆ ಆಗಿ ರಿಸೀವ್ ಆಗ್ತಾ ಇರುತ್ತೆ ಅದೊಂದನ್ನು ತುಂಬಾ ಅಬ್ಸರ್ವ್ ಮಾಡಿ ಅಕಸ್ಮಾತ್ ನಿಮ್ಮ ಫೋನ್ ನಿಮ್ಮ ಅಥಾರಿಟಿ ಇಲ್ದಲೆ ಮೆಸೇಜ್ ಸೆಂಡ್ ಅಂಡ್ ರಿಸೀವ್ ಆಗ್ತಾ ಇದೆ ಇದೆ ದಟ್ ಇಸ್ ಅನ್ ಸೈನ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹ್ಯಾಕ್ ಆಫ್ ಯುವರ್ ಫೋನ್ ಆದ್ರಿಂದ ಬಿ ಕೇರ್ಫುಲ್ ಮೆಸೇಜ್ ಫ್ರೀ ಇತ್ತು ಅಂತಂದ್ರೆ ನಿಮಗೆ ಅಷ್ಟೇ ಗೊತ್ತಾಗ್ತಾ ಇರೋದಿಲ್ಲ ಇದಾಗ್ತಾ ಇದೆ ಅಂತ ಬಟ್ ಮೆಸೇಜ್ಗೆ ಅಮೌಂಟ್ ಕಟ್ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗೋಗುತ್ತೆ ನಿಮ್ಮ ಫೋನಿಂದ ಟೆಕ್ಸ್ಟ್ ಮೆಸೇಜ್ ಸೆಂಡ್ ಆಗ್ತಿರುತ್ತೆ ರಿಸೀವ್ ಆಗ್ತಾ ಇರುತ್ತೆ ಮೇಜರ್ ನಿಮ್ಮ ಫೋನ್ ಹ್ಯಾಕ್ ಆಗೋದು ಈ ಟೆಕ್ಸ್ಟ್ ಮೆಸೇಜ್ ಸೆಂಡ್ ಆ್ಯಂಡ್ ರಿಸೀವ್ ಅಲ್ಲಿ ಯಾಕಂದ್ರೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ಯಾವಾಗಲೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ರಿಮೋಟ್ ಆಗಿ ನಿಮ್ಮ ಮೊಬೈಲ್ನ ಯಾರಾದರೂ ಆಪರೇಟ್ ಮಾಡಬೇಕು ಅಂತಂದ್ರೆ ಅದು ಕೇಪಬಲ್ ಆಗೋದು ಈ ಟೆಕ್ಸ್ಟ್ ಮೆಸೇಜ್ ಮುಖಾಂತರವಾಗಿ ಕೆಲವೊಮ್ಮೆ ನಿಮ್ಮ ಫೋನ್ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ ನೀವು ಯಾವುದೇ ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡದೆ ಕೂಡ ಅದಾಗದೇ ಕೆಲವು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗ್ತಾ ಇರುತ್ತೆ ಇನ್ ಕೆಲವು ಅಪ್ಲಿಕೇಶನ್ಗಳು ಅದಾಗದೇ ಅನ್ಇನ್ಸ್ಟಾಲ್ ಆಗ್ತಾ ಇರುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಇದು ಒಂದು ಮೇಜರ್ ರೀಸನ್ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ ಹೇಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಆಗುತ್ತೆ ಯಾಕಂತಂದರೆ ವಿಥೌಟ್ ಯೋರ್ ಪರ್ಮಿಷನ್ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದಕ್ಕೆ ಅಥವಾ ಅನ್ಇನ್ಸ್ಟಾಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಥರ ಆಗ್ತಾ ಇದೆ ಅಂತಂದರೆ ಅದು ಒಂದು ಸೈನ್ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ ಆದಷ್ಟು ಯಾವುದಾದ್ರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಪ್ಲೇಸ್ಟೋರ್ ಇಂದಾನೇ ಡೌನ್ಲೋಡ್ ಮಾಡಿ ಬಿಟ್ಬಿಟ್ಟು ಈ ಥರ್ಡ್ ಪಾರ್ಟಿ ಸರ್ವಿಸಸ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನಿಮಗೆ ನಿಮ್ಮ ಟ್ಯೂಬ್ಮೇಟ್ ಆಗಿರ್ಬೋದು ವಿಡ್ಮೇಟ್ ಆಗಿರ್ಬೋದು ಬ್ಲ್ಯಾಕ್ ಮಾರ್ಕೆಟ್ ಆಗಿರ್ಬೋದು ಇವೆಲ್ಲ ಆ್ಯಪ್ ಯಾವ ತರ ಡೇಂಜರಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರೋದಿಲ್ಲ ಬಿಕಾಸ್ ಯಾವ ಡೆವಲಪರ್ ಈ ಎಲ್ಲ ಅಪ್ಲಿಕೇಶನ್ ಮಾಡ್ತಾ ಇದಾರೆ ಅಂತ ನಿಮಗೆ ಗೊತ್ತಿಲ್ಲ ಗೂಗಲ್ ಪ್ಲೇ ಸ್ಟೋರ್ಗೆ ಕೆಲವು ಅಪ್ಲಿಕೇಶನ್ಸ್ ನೀವು ಹಾಕಬೇಕು ಅಂತಂದರೆ ಅದಕ್ಕೆ ಅದು ಸರ್ಟನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅವೆಲ್ಲ ಫಾಲೋ ಮಾಡಿದ್ಮೇಲೆ ಆಲ್ಮೋಸ್ಟ್ ಆ ಅಪ್ಲಿಕೇಶನ್ ಸೇಫ್ ಅಂತ ಹೇಳ್ಬೋದು ಅಷ್ಟೇ ಬಿಕಾಸ್ ನನ್ನ ಹ್ಯಾಕಿಂಗ್ ನ್ಯೂಸ್ ನೀವೇನಾದರೂ ಫಾಲೋ ಮಾಡ್ತಾ ಇದ್ರೆ ಇವನ್ ನಿಮ್ಮ ಗೂಗಲ್ ಅಲ್ಲಿ ಸಿಗುವಂಥ ಅಪ್ಲಿಕೇಶನ್ ಅಲ್ಲೂ ಸುಮಾರು ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ನೀವು ಅಪ್ಲಿಕೇಶನ್ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಗೂಗಲ್ ಅಲ್ಲಿ ಇರೋವಂಥದ್ದೇ ಡೌನ್ಲೋಡ್ ಮಾಡಿ ಅದರಿಂದ ಸ್ವಲ್ಪ ನೀವು ಸೇಫ್ ಆಗ್ಬೋದು ನಿಮ್ಮ ಫೋನಿನ ರೆಸ್ಪಾನ್ಸ್ ಜನರಲ್ ಆಗಿ ವರ್ಕ್ ಮಾಡೋದಕ್ಕಿಂತ ಸ್ಲೋ ಆಗ್ತಾ ಇರುತ್ತೆ ಕೆಲವು ಯಾವ್ದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅಥವಾ ಕೆಲವು ದಿನಗಳಿಂದ ಇದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಅಕಸ್ಮಾತ್ ನಿಮ್ಮ ಫೋನ್ ಸ್ಲೋ ಆಗ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಹಾಗೂ ನಿಮ್ಮ ಫೋನ್ ಇದ್ದಕ್ಕಿದ್ದಾಗೆ ತುಂಬಾ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಟರ್ನೆಟ್ ಆನ್ ಮಾಡ್ತಿದ್ದಂಗೆ ಯಾಕೆ ಈಗಾಗತ್ತೆ ಅಂತಂದ್ರೆ ಯಾವ್ದಾದ್ರೂ ಸ್ಪೈವೇರ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿತ್ತು ಅಂತಂದ್ರೆ ಆ ಸ್ಪೈವೇರ್ ನೀವು ಇಂಟರ್ನೆಟ್ ಆನ್ ಮಾಡ್ತಿದ್ದಂಗೆ ಏನಾಗುತ್ತೆ ನಿಮ್ಮ ಫೋನಿನ ಎಲ್ಲ ಹ್ಯಾಕ್ ಮಾಡಿ ಸ್ಟೋರ್ ಮಾಡಿರುವಂತಹ ಡೇಟಾನ ಅದು ಹ್ಯಾಕರ್ಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಆಗ ಆ ಫೈವೇರ್ ಅಪ್ಲಿಕೇಶನ್ ತುಂಬಾನೇ ರನ್ ಆಗ್ತಾ ಇರತ್ತೆ ಆ ರನ್ ಆಗೋ ಕಾರಣ ನಿಮ್ಮ ಫೋನ್ ಅತಿಯಾಗಿ ಹೀಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಫೋನ್ ತುಂಬಾನೇ ಸ್ಲೋ ಆಗಿ ವರ್ಕ್ ಆಗುತ್ತೆ ಸೊ ಇದು ಒಂದು ಸಿಂಪ್ಟಮ್ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳೋದಕ್ಕೆ ಸೊ ಜನರಲ್ ಯೂಸರ್ಸ್ ಗೊತ್ತಿರುತ್ತೆ ಅವ್ರ ಫೋನ್ ಎಷ್ಟು ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಎಷ್ಟು ಹೀಟ್ ಆಗುತ್ತೆ ಅಂತ ಜನರಲ್ ಆಗಿ ಆಗೋದಕ್ಕಿಂತ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಎಕ್ಸ್ಪೆಷಲಿ ಇಂಟರ್ನೆಟ್ ಆನ್ ಮಾಡಿದಾಗ ಬಿ ಕೇರ್ಫುಲ್ ಇಟ್ ಅ ಸೈನ್ ಆಫ್ ಯೋರ್ ಕೇರ್ಫುಲ್ ಆಗಿರಿ ಸೊ ಇದಾಗಿತ್ತು ಜನರಲ್ ಐದು ಬಿಹೇವಿಯರ್ ನಿಮ್ಮ ಫೋನ್ ಹೇಗೆ ಬಿಹೇವ್ ಮಾಡುತ್ತೆ ಹ್ಯಾಕ್ ಆಗಿದ್ರೆ ಅಂತ ಸೊ ಇದನ್ನ ಈಗ ನಾನು ಹೇಳಿರುವಂತಹ ಎಲ್ಲ ಐದು ಸಿಂಪ್ಟಮ್ಸ್ ನೀವು ಒಬ್ಬ ಕಾಮನ್ ಮ್ಯಾನ್ ಕೂಡ ಚೆಕ್ ಮಾಡಿ ಹೇಳ್ಬೋದು ಇದಕ್ಕೆ ನೀವು ಯಾವುದೇ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಆಗುವಂತಹ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಸ್ ನಿಮ್ಗೆ ನಾನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು